ಇನ್ನು ತಂದೆಯ ಗೆಲುವಿಗಾಗಿ ಮಗ ಪ್ರಚಾರದಲ್ಲಿ ತೊಡಗಿದ್ದಾರೆ. ಮಗನಿಂದ ಮತಯಾಚನೆ ನಡೀತಾ ಇದೆ. ವರುಣಾದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರ ಪರವಾಗಿ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮತಬೇಟೆಯಲ್ಲಿ ನಿರತರಾಗಿದ್ದಾರೆ. ಅಪ್ಪನನ್ನ ಗೆಲ್ಲಿಸಿ ಕ್ಷೇತ್ರದ ಅಭಿವೃದ್ಧಿಗೆ ಕೈ ಜೋಡಿಸಿ ಆಲತ್ತೂರು ಗ್ರಾಮದಲ್ಲಿ ಯತೀಂದ್ರ ಪ್ರಚಾರದಲ್ಲಿ ತೊಡಗಿದ್ದಾರೆ. ಯತೀಂದ್ರಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಕೂಡ ಸಾಥ್ ನೀಡಿದ್ದಾರೆ. ಇವತ್ತು ಪೆಟ್ರೋಲ್ ಖರ್ಚು ಮಾಡ್ತಾರೆ ಇವರು, ಇವತ್ತು ಶ್ರೀಮಂತರ ಸಾಲ ಮನ್ನಾ ಮಾಡ್ತಾ ಇದಾರೆ, ಮತ್ತೆ ಶ್ರೀಮಂತರ ದೊಡ್ಡ ದೊಡ್ಡ ಶ್ರೀಮಂತರು ಟ್ಯಾಕ್ಸ್ ಕಟ್ತಾರೆ, ಇಂಡಸ್ಟ್ರೀಸ್ ಫ್ಯಾಕ್ಟರೀಸ್ ಕಟ್ಕೊಂಡಿರುವಂತ ಶ್ರೀಮಂತರು ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಕಟ್ತಾರೆ, ಅದನ್ನ ಕಮ್ಮಿ ಮಾಡಿದ್ದಾರೆ. ಆದ್ರೆ ನಾವು ನೀವು ಬಡವರು ಕಟ್ಟುವಂತ ಟ್ಯಾಕ್ಸ್ ಇದೆಯಲ್ಲ ಜಿ ಎಸ್ ಟಿ ಟ್ಯಾಕ್ಸ್, ಅದನ್ನ ಜಾಸ್ತಿ ಮಾಡ್ಕೊಂಡು ಹೋಗಿದೆ. ಅದಕ್ಕೆ ಇವತ್ತು ಎಲ್ಲದ್ರ ಬೆಲೆ ಜಾಸ್ತಿ ಆಗಿದೆ. ಇವತ್ತು ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಿಲಿಂಡರ್, ಮತ್ತೆ ಅಡುಗೆ ಎಣ್ಣೆ, ದಿನಸಿ ಪದಾರ್ಥಗಳು ಎಲ್ಲದ್ರ ಬೆಲೆ ಜಾಸ್ತಿ ಆಗೋಗಿ ಬಡವರು ಬದುಕಕ್ಕೆ ಕಷ್ಟ ಆಗಿದೆ. ಅದಕ್ಕೆ ಪಕ್ಷ ಇವತ್ತು ಕೆಲವು ಯೋಜನೆಗಳನ್ನ ಘೋಷಣೆ ಮಾಡಿದೆ. ಬೆಲೆ ಏರಿಕೆಯಿಂದ ಏನ್ ಕಷ್ಟಪಡ್ತಾ ಇದ್ದಾರೆ ನಮ್ಮ ಜನ, ಅವ್ರಿಗೆ ಒಂದ್ ಸ್ವಲ್ಪ ಅದ್ರ ನೆಮ್ಮದಿ ಸಿಗ್ಬೇಕು ಅಂತ ಹೇಳಿ ಕೆಲವು ಯೋಜನೆಗಳನ್ನ ಘೋಷಣೆ ಮಾಡಿದ್ವಿ. ಅದ್ರೊಳಗೆ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿಯೊಂದು ಮನೆ ಯಜಮಾನ್ರು ಯಾರಿರ್ತಾರೆ ಅವ್ರಿಗೆ ತಿಂಗಳಿಗೆ 2,000 ರೂಪಾಯಿ ನೇರವಾಗಿ ಅವ್ರ ಅಕೌಂಟ್ಗೆ ಹಾಕ್ತಾರೆ. ಮತ್ತೆ ಗೃಹ ಜ್ಯೋತಿ ಯೋಜನೆಯಲ್ಲಿ